ಹುಬ್ಬಳ್ಳಿ ಬಿಗ್ ಟಿವಿ ನ್ಯೂಸ್ ಇಂಫ್ಯಾಕ್ಟ್ ವರದಿಗೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ನಗರದಲ್ಲಿ ಅಕ್ರಮವಾಗಿ ಮಾರಾಟ ಮಾಡುತ್ತಿದ್ದ ವಿದೇಶಿ ಸಿಗರೇಟ್ ಶಾಪ್ ಮೇಲೆ ಆರೋಗ್ಯ ಇಲಾಖೆ ಹೆಲ್ತ್ ಇನ್ಸ್ಪೆಕ್ಟರ್ ಡಾಕ್ಟರ್ ಶ್ರೀಧರ್ ಹಾಗೂ ತಂಬಾಕು ನಿಯಂತ್ರಣ ಅಧಿಕಾರಿಗಳು ದಾಳಿ ನಡೆಸಿ ನೋಟಿಸ್ ನೀಡಿದ್ದಾರೆ. ಹೌದು, ಧಾರವಾಡ ಜಿಲ್ಲೆಯಲ್ಲಿ ವಿದೇಶಿ ಸಿಗರೇಟ್ ಹಾವಳಿ ಎಂಬ ಶೀರ್ಷಿಕೆ ಅಡಿಯಲ್ಲಿ ಬಿಗ್ ಟಿವಿ ನ್ಯೂಸ್ ಬಿತ್ತರಿಸಿತ್ತು. ಸುದ್ದಿ ನೋಡಿದ ತಂಬಾಕು ನಿಯಂತ್ರಣ ಅಧಿಕಾರಿಗಳು ಅಕ್ರಮವಾಗಿ ವಿದೇಶಿ ಸಿಗರೇಟ್ ಹುಕ್ಕಾ ವಸ್ತುಗಳ ಮಾರಾಟ ಮಾಡುತ್ತಿದ್ದ ಅಂಗಡಿಗಳ ಮೇಲೆ ದಾಳಿ ನಡೆಸಿ ಮಾಲೀಕರಿಗೆ ನೋಟಿಸ್ ನೀಡಿ ಎಚ್ಚರಿಕೆ ನೀಡಿದ್ದಾರೆ. ನಂತರ ಮಾತನಾಡಿದ ಆರೋಗ್ಯ ಅಧಿಕಾರಿ ಡಾಕ್ಟರ್ ಶ್ರೀಧರ್ ದಂಡಪ್ಪನವರ್, ನಗರದಲ್ಲಿ ಅಕ್ರಮವಾಗಿ ವಿದೇಶಿ ಸಿಗರೇಟ್ ಹಾವಳಿ ಹೆಚ್ಚಾಗಿದ್ದು ಮಾಧ್ಯಮದಲ್ಲಿ ಸಹ ಸುದ್ದಿ ಬಿತ್ತರವಾಗಿತ್ತು. ಹಿನ್ನೆಲೆಯಲ್ಲಿ ನಗರದ ವಿದ್ಯಾನಗರ ಹಾಗೂ ವಿವಿಧ ಕಡೆ ಅಕ್ರಮವಾಗಿ ವಿದೇಶಿ ಸಿಗರೇಟ್ ಹಾಗೂ ಹುಕ್ಕಾ ಅಂತಹ ಯುವಕರಿಗೆ ಮಾರಕವಾಗಿರುವ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದ ಶಾಪ್ಗಳ ಮೇಲೆ ದಾಳಿ ನಡೆಸಿ ಎಚ್ಚರಿಕೆ ನೀಡಲಾಗಿದೆ ಎಂದರು. ಮತ್ತು ಯಾರಿಗಾದರೂ ಅಕ್ರಮವಾಗಿ ವಿದೇಶಿ ಸಿಗರೇಟ್ ಮಾರಾಟದ ಬಗ್ಗೆ ಮಾಹಿತಿ ಇದ್ರೆ ಆರೋಗ್ಯ ಇಲಾಖೆಗೆ ಮಾಹಿತಿ ನೀಡುವಂತೆ ಮನವಿ ಮಾಡಿದರು. ಏನು ಸಿಗರೇಟ್ ಬಗ್ಗೆ ಅಥವಾ ಇಲ್ಲಿಗಲ್ ಸಿಗರೇಟ್ ಬಗ್ಗೆ ಏನು ಬೈಟ್ ಬಂದಿತ್ತು ಅದನ್ನು ನೋಡಿಕೊಂಡು ನಾವು ಇವತ್ತು ಒಂದು 5-6 ಕಡೆ ಇಲ್ಲೇ ಇಲ್ಲಿಗಲ್ ಸಿಗರೇಟ್ಸ್ ಎಲ್ಲ ಮಾರ್ತಾ ಇದ್ರು. ಅಲ್ಲಿ ಅವರು ನಾವು ರೇಡ್ ಮಾಡಿ ಅವರಿಗೆ ಫೈನ್ ಅನ್ನ ಹಾಕಿದ್ವಿ. ಈ ವಿದ್ಯಾನಗರದಲ್ಲಿ ಏನು ಇಲ್ಲಿಗಲ್ ಸ್ಪಾ ಮತ್ತು ಏನು ಇದು ಹುಕ್ಕಾ ಮತ್ತು ಇಲ್ಲಿಗಲ್ ಸಿಗರೇಟ್ಸ್ ಎಲ್ಲ ಏನು ಈಗ ಚಾಲನೆಯಲ್ಲಿದೆ, ಇವ್ರದ್ದು ಮೇನ್ ಟಾರ್ಗೆಟ್ ಇರೋದೇ ಕಾಲೇಜ್ ಸ್ಟೂಡೆಂಟ್ಸ್. ಈ ಹಾವಳಿಯನ್ನು ಕಮ್ಮಿ ಮಾಡೋಕ್ಕಂತ ಹೇಳಿ ಏನು ನಾವು ಈಗ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರದ್ದು ಒಂದು ಇವತ್ತು ಒಂದು ರೇಡ್ ಇದು ಒಂದು ಅದರದ ಒಂದು ಪಾರ್ಟ್. ಹಾಗಾಗಿ ಸ್ವಲ್ಪ ಮಾಡ್ತಾ ಇರೋದು ಅವ್ರಿಗೆ ಪರ್ಮಿಷನ್ ಡಿನೈ ಮಾಡಿದ್ವಿ ನಾವು ಟ್ರೇನ್ ಲೈಸೆನ್ಸ್, ಅದ್ರ ಕೂಡ ಅವರು ಶಾಪ್ ಓಪನ್ ಮಾಡಿದರು. ಹಾಗಾಗಿ ಅವರಿಗೆ ನಾವು ನೋಟಿಸನ್ನು ಇಶ್ಯೂ ಮಾಡಿ ಅವ್ರಿಗೆ ಫೈನನ್ನು ಜಾರಿ ಮಾಡಿದ್ವಿ. ಅದರದ್ದು ಈಗ ನಮ್ಮ ಟೊಬ್ಯಾಕೊ ನಿಯಂತ್ರಣ ಏನು ನಮ್ಮದು ದರೋಡೊಳಗೆ ಹೆಚ್ಚಿದೆ ಅವರು ಕೂಡ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ನಾವು ಆಲ್ರೆಡಿ ಮಂತ್ಲಿ ನಾವು 4-5 ಡೇಸ್ ಇದನ್ನ ರೇಡಿಗೆ ಅಂತ ಇಟ್ಟಿರ್ತೇವೆ. ಎಲ್ಲಾದರೂ ನಮಗೆ ಯಾರಾದರೂ ಈಗ ಜನಸಂಖ್ಯೆ ಏನಾದರೂ ಮಾಹಿತಿ ಕೊಟ್ಟರಂದ್ರೆ ಇದು ಬಿ ಹೆಲ್ಪ್ಫುಲ್ ಕೊಡುತ್ತೆ, ನಾವು ಹೋಗಲ್ಲಿ ಇದನ್ನು ಮಾಡ್ತೇವೆ. ಮತ್ತು ಈಗ ನಾವು ಕೆಲವೊಂದು ಎಲ್ಲಿ ಅದರದ್ದು ಗೋಡೌನ್ ಎಲ್ಲ ಇದೆಯೋ ಅದನ್ನು ಹುಡುಕಾಡ್ತಾ ಇದ್ದೀವಿ. ನಮಗೇನೋ ಇನ್ಫಾರ್ಮೇಶನ್ ಬಂತಂದರೆ ವಿಸಿಟ್ ಬ್ಯಾಂಕ್ ಟ್ರ್ಯಾಕ್ ಆಫೀಸ್ ಆ್ಯಂಡ್ ರೇಡ್ ಟ್ರೈ ಟು ಬಿಗ್ ಟಿವಿ ನ್ಯೂಸ್ ಹುಬ್ಬಳ್ಳಿ.